ಗೈಸ್ ಇಟ್ಟು ಒಂದು ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆ ಸ್ಟುಡಿಯೋ ಕಣ ಅಂತ ಟೈಮ್ ಚಾ ಮತ್ತು ವಾಟ್ಸಪ್ ಚಾನಲ್ ಇದೆ, ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆಲ್ಲ ಪ್ರೋಮೋ ಮತ್ತು ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ನೋಡಿ, ಎಂಜಾಯ್ ಮಾಡಿ. ಇವಾಗ ಏನಪ್ಪ ವಿಷಯ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಬಿಗ್ ಬಾಸ್ ಸೀಸನ್ 10 ಒನ್ ಆಫ್ ದ ವರ್ಸ್ಟ್ ಸೀಸನ್ ಆಗಿ ಹೋಗ್ತಿರುವಂಥದ್ದು. ಪ್ರತಿದಿನ ಜಗಳಗಳು ಆಗ್ತಾನೇ ಇದೆ, ಮಾತಿಗೆ ಮಾತು ಹೋಗ್ತಿರುವಂಥದ್ದು ನೀವು ಕೂಡ ನೋಡಿದ್ದೀರಾ. ಆ್ಯಂಡ್ ತುಂಬ ಜನರದ್ದು ಒಪಿನಿಯನ್ ಕೂಡ ಇರುವಂಥದ್ದು ಇದೇನೆ ಸೇಮು, ಅಂದರೆ ಅಷ್ಟು ಚೆನ್ನಾಗಿಲ್ಲ ಗುರು ಈ ಸೀಸನ್, ಖರಾಬ್ ಸೀಸನ್ ಇದು. ಈ ಥರ ಸೀಸನ್ ನಮಗೆ ಯಾವಾಗಲೂ ಕೂಡ ಬಿಗ್ ಬಾಸ್ ಇಷ್ಟು ಮಟ್ಟಿಗೆ ಫೀಲ್ ಕೊಟ್ಟಿಲ್ಲ, ಅಷ್ಟು ವರ್ಸ್ಟ್ ಅಂತ ಅನಿಸಿದೆ ಅಂತ ಕೂಡ ಹೇಳ್ತಾರೆ. ಸೊ ಇದ್ರ ಬಗ್ಗೆ ತುಂಬ ಸೆಲೆಬ್ರಿಟೀಸ್ಗಳು ಕೂಡ ಮಾತಾಡ್ತಿರೋದು ಕೂಡ ರೀಸೆಂಟ್ಲಿ ನೀವು ನೋಡ್ತಿದ್ದೀರಾ. ಸೊ ಇವಾಗ ನಮ್ಮ ದೀಪಿಕಾ ದಾಸ್ ಸೀಸನ್ 7 ಮತ್ತು 9 ಕೂಡ ಓ ಟಿ ಟಿ ಸೀಸನ್ ಆದಮೇಲೆ ಬಂದಿದ್ರು. ಸೊ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು, ಜೊತೆಗೆ ನಾವು ಸ್ಟ್ರಾಂಗ್ ಲೇಡಿ ಅಂತ ಕೂಡ ಕರಿತಿದ್ವಿ ಅವ್ರನ್ನ. ಸೊ ಅಷ್ಟು ಚೆನ್ನಾಗಿ ಆಟಾಡಿದಂಥ ಸ್ಪರ್ಧಿ. ಸೊ ಅವರು ಕೂಡ ಇವೆಲ್ಲನೂ ನೋಡಿಬಿಟ್ಟು ಬಿಗ್ ಬಾಸ್ ಸೀಸನ್ 10 ಅವ್ರದ್ದು ಒಂದು ಒಪಿನಿಯನ್ನ ಹೇಳಿದ್ದಾರೆ, ಅದು ಎಸ್ಪೆಷಲಿ ನಿನ್ನೆ ವಿಷಯದ ಬಗ್ಗೆ. ನಿನ್ನೆ ಟಾಸ್ಕ್ ಎಲ್ಲ ಏನು ನಡೀತು ಅದನ್ನು ನೋಡಿದ ಮೇಲೆ ಅವ್ರಿಗೆ ಅನಿಸಿರುವಂಥ ಒಂದು ಅಭಿಪ್ರಾಯನ ಕೂಡ ಹಾಕಿದ್ದಾರೆ. ಸೊ ಇಲ್ಲಿ ಯಾರನ್ನು ಬ್ಲೇಮ್ ಮಾಡಬೇಕು ಏನು ಕತೆ ಗೊತ್ತಿಲ್ಲ, ಅದು ಆಡಿಯನ್ಸ್ ಅಂತ ಕೂಡ ಆ್ಯಡ್ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ಎಲ್ಲ ಒಂದು ಕಡೆ ಅದೇ ವಿಷಯಗಳು ಇಟ್ಕೊಂಡು ಹೊರಗಡೆ ಆಡಿಯನ್ಸ್ಗೂ ಕೂಡ ತುಂಬ ಕಚ್ಚಾಡ್ತಿರೋದು ನೋಡಿದಾಗ ತುಂಬ ಒಂಥರ ನಾರ್ಮಲಾಗಿ ಕಚ್ಚಾಡೆ ಆಡ್ತಾರೆ, ಬಟ್ ಈ ಸೀಸನ್ ಇನ್ನೂ ಜಾಸ್ತಿ ಆಗ್ತಿದೆ. ಬಿಕಾಸ್ ಪ್ರತಿದಿನ ಜಗಳ ಆದಾಗ ಅದ್ರ ಬಗ್ಗೆ ಒಪಿನಿಯನ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಜನಗಳನ್ನು ಸ್ವಲ್ಪ ಇಲ್ಲಿ ಕ್ವಶನ್ ಮಾಡ್ತಿರುವಂಥದ್ದು, ಆ್ಯಂಡ್ ಜೊತೆಗೆ ಬಿಗ್ ಬಾಸ್ ಅವ್ರನ್ನ ಮತ್ತೆ ಅಲ್ಲಿರುವಂಥ ಸ್ಪರ್ಧಿಗಳನ್ನ ಎಲ್ಲರನ್ನೂ ಕ್ವಶನ್ ಮಾಡ್ತಿರುವಂಥದ್ದು. ಯಾರನ್ನು ಕ್ವಶನ್ ಮಾಡಬೇಕು, ಯಾರನ್ನು ಬ್ಲೇಮ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಆದರೆ ಒನ್ ಆಫ್ ದ ವರ್ಸ್ಟ್ ಸೀಸನ್ ಅಂತ ಇವರು ಕೂಡ ಹೇಳ್ತಿರುವಂಥದ್ದು. ಅದಕ್ಕೆ ಕಾರಣ ನಿನ್ನೆ ಎಪಿಸೋಡಲ್ಲಿ ಪರ್ಸ್ನಲಿ ತುಂಬ ಹೋಗಿದ್ದಂಥದ್ದು, ಒಂದು ಗೇಮ್ ಅಂತ ಬಂದಾಗ ಅಲ್ಲಿ ಒಂದು ಗೇಮ್ ರೀತಿಯೇ ಆಡಬೇಕಾಗತ್ತೆ. ಆದರೆ ನಿನ್ನೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಒಪಿನಿಯನ್ಗಳ ಬಂತು, ಏನು ಕತೆ ಅಂತ ಮಾತಲ್ಲಿ ಇರ್ತಾ ಇಲ್ಲ. ಆ್ಯಂಡ್ ವಿಷಯಗಳನ್ನ ತಗೊಂಡಿದ್ದಾಗ್ಬೋದು, ಪ್ರತಿಯೊಂದು ಕೂಡ ಎಲ್ಲ ಒಂದು ಕಡೆ ಆ ಸ್ಪೋರ್ಟ್ಸ್ ಅಥವಾ ಗೇಮ್ ಏನಂತೆ ಅದ್ರ ಬೌಂಡ್ರಿ ಒಳಗೆ ಇರಲಿಲ್ಲ, ಹೊರಗಡೆ ವಿಷಯಗಳು ಕೂಡ ತುಂಬ ಪರ್ಸ್ನಲ್ ವಿಷಯಗಳು ಕೂಡ ಬಂತು. ಸೊ ಇದ್ರ ಬಗ್ಗೆ ಬೇಸರನ ವ್ಯಕ್ತಪಡಿಸಿದ್ದಾರೆ ದೀಪಿಕಾ ದಾಸ್ ಅಂತಲೇ ಹೇಳ್ಬೋದು. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನಕ್ಕೆ ಯಾವ ಥರ ಫೀಲ್ ಆಗ್ತಿದೆ ಅಂತ. ಆ್ಯಂಡ್ ಅಷ್ಟು ಈಸಿಯಾಗಿ ಇವರೆಲ್ಲ ರಿಯಾಕ್ಟ್ ಮಾಡಲ್ಲ, ಬಟ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಹೋಗ್ತಿದೆ ಬಿಗ್ ಬಾಸ್ ಸೀಸನ್ 10 ಅಂತ. ನಿಮ್ಗೆ ಅನಿಸುತ್ತೆ ಗೈಸ್? ನನಗಂತೂ ಸೇಮ್ ಒಪಿನಿಯನಪ್ಪ, ತುಂಬ ಪರ್ಸ್ನಲಾಗಿ ಹೋಗುವಂಥದ್ದು, ತುಂಬ ಪರ್ಸ್ನಲ್ ಲೈಫ್ನ ತಗೊಳ್ಳುವಂಥದ್ದು, ಅಂದರೆ ಗೇಮ್ನ ಬಿಟ್ಟು ಹೊರಗಡೆ ವಿಷಯಗಳನ್ನ ತಗೊಬರ್ತಿದ್ದೀರಾ, ಸ್ವಲ್ಪ ತಪ್ಪಾಗುತ್ತೆ, ಸ್ವಲ್ಪ ಅಲ್ಲ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ಅದು. ಸೊ ಅದೇ ಕೆಲಸಗಳನ್ನ ಮಾಡ್ತಿದ್ದಾರೆ, ಯಾವಾಗ ಸರಿ ಮಾಡ್ಕೋತಾರೇನೋ ಗೊತ್ತಿಲ್ಲ. ಪ್ರತಿ ವಾರ ಕಿಚ್ಚನ ಜೊತೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಬರುತ್ತಲ್ಲ, ಅವತ್ತೆಲ್ಲ ಎಲ್ಲನೂ ಹೇಳ್ಬಿಟ್ಟು ಹೋಗಿರ್ತಾರೆ ಸುದೀಪಣ್ಣ, ಬಟ್ ಅದನ್ನು ತಿತ್ಕೊಳ್ಳೋಂಗಂತೂ ಕಾಣ್ತಾ ಇಲ್ಲ. ಅವ್ರು ಒಂದು ಹೇಳಿದರೆ ಅದನ್ನು ಬಿಟ್ಬಿಟ್ಟು ಇನ್ನೊಂದೇನೋ ಮಾಡಿರ್ತಾರೆ. ಕ್ರೇಜಿ ಸ್ಪರ್ಧಿಗಳಂತಲೇ ಹೇಳ್ಬೋದು. ಏನಾಗಿದೆ ಏನು ಕತೆ ಗೊತ್ತಿಲ್ಲ, ತುಂಬ ಕ್ಯಾಲ್ಕುಲೇಟಿವ್. ಆ್ಯಂಡ್ ಈ ಥರ ಸೀಸನ್ ನನ್ನ ಜೀವನದಲ್ಲಿ ಯಾವತ್ತೂ ನೋಡಿಲ್ಲ ಗುರು. ಇಷ್ಟು ಸೀಸನಲ್ಲೂ ಕೂಡ ಇಷ್ಟು ವರ್ಸ್ಟಾಗಿ ಪ್ಲ್ಯಾನಿಂಗ್ಗಳಾಗ್ಬೋದು, ಗ್ರೂಪಿಸಂಗ್ ಆಗ್ಬೋದು, ಹೊರಗಡೆ ವಿಷಯ ತಗೊಬರೋದಾಗ್ಬೋದು, ಎಲ್ಲರೂ ಕೂಡ ತುಂಬ ತಪ್ಪುಗಳನ್ನ ಮಾಡ್ತಿದ್ದಾರೆ ಅಂತ ಅನಿಸಿದೆ. ಸೊ ನಿಮ್ಗೆ ಅನಿಸುತ್ತೆ ಗೈಸ್? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು, ಲವ್ ಯು ಗೈಸ್, ಬಾಯ್ ಬಾಯ್.